ಹಲೋ ವೀಕ್ಷಕರಿಗೆ ನಮಸ್ಕಾರ. ಲತಾ ಚಪ್ಪಳೂನ್ಕರ್ ಕಿಚನ್ಗೆ ಸ್ವಾಗತ. ಇವತ್ತು ಕಡುಬು ಮಾಡ್ತಾ ಇದ್ದೀನಿ. ಅಂದರೆ ಅದಕ್ಕೆ ಏನೇನು ಬೇಕು? ಇಡ್ಲಿ ಹಿಟ್ಟು ಬೇಕು, ಒಂದು ಉದ್ದಿನ ಬೇಳೆ, ಎರಡು ಅಕ್ಕಿ. ಅಕ್ಕಿ ಮಾಡ್ತೀವಿ ಅಲ್ಲ, ಅದೇ ಥರ ಮಾಮೂಲು. ಆಮೇಲೆ ಅದಕ್ಕೆ ಇದು ಕೊಟ್ಟೆ ಕಡುಬು ಅಂತಾರೆ, ಜ್ಯಾಕ್ ಫ್ರೂಟ್ ಇದು ಲೀವ್ಸ್, ಇದು ಜ್ಯಾಕ್ ಫ್ರೂಟ್ ಇದು ಲೀವ್ಸು. ಇದು ಒಂದು ಕಡುಬು ಮಾಡಲಿಕ್ಕೆ ನಾಲ್ಕು ಬೇಕು, ನಾಲ್ಕು ಲೀವ್ಸ್ ಬೇಕು. ಮತ್ತು ಇದು ಕೋಕೋನಟ್ ಇದರದು ಗರಿದು ಕಡ್ಡಿ ಕಡ್ಡಿ ಬೇಕು. ಇದು ಹೇಗೆ ಮಾಡೋದು ಹೇಳ್ತೀನಿ. ಫಸ್ಟು ಎರಡು ಎಲೆ ತಗೊಳ್ಳೋದು, ಈ ಥರ ಎರಡು ಎಲೆ ತಗೊಂಡು ಕಡ್ಡಿ ಚುಚ್ಚೋದು, ಕೋಕೋನಟ್ ಸ್ಟಿಕ್ದು ಇದು ಕ್ಲೀನ್ ಕಡ್ಡಿ. ಆಮೇಲೆ ಇನ್ನೊಂದು ಲೀಫು ಈ ಕಡೆ ಇಡೋದು, ಅದ್ರ ಮೇಲೆ ಇನ್ನೊಂದು. ಹೀಗೆ ಈ ಥರ ನಾಲ್ಕು ಪೀಸ್, ನಾಲ್ಕು ಲೀಫ್ ಆಯಿತು. ಈಗ ಇದು ಇದು ಹೀಗೆ ಮಡಚಿ ಇಲ್ಲಿ ಒಂದು ಒಂದು ಕಡ್ಡಿ ಇಲ್ಲಿ ಚುಚ್ಚಬೇಕು. ಮತ್ತು ಇದು ಅಷ್ಟೇ. ಈಗ ಮಾಡಿ ಈ ಕಡೆಗೆ ಇಲ್ಲಿ ಲೀಕ್ ಆಗಬಾರ್ದು ಆ ಥರ ಕಡ್ಡಿ ಚುಚ್ಚಬೇಕು. ಲೋಟ ಥರ ಅದು ಮಾಡಬೇಕು. ಹೀಗೆ ಈ ಕಡೆ ಆಮೇಲೆ ಇನ್ನೊಂದು ಈ ಕಡೆ ಈ ಥರ ಶೇಪ್ ಆಗುತ್ತೆ, ಕೊಟ್ಟೆ ಥರ. ಇದರಲ್ಲಿ ಹಿಟ್ಟು ಹಾಕೋದು, ಈ ಥರ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎರಡು ಒಂದು ಇದು ಕುಕ್ಕರಲ್ಲಿ ಬೇಯಿಸ್ಬೇಕು. ಎರಡು ಕಪ್ ನೀರು ಹಾಕಿದ್ದೀನಿ, ಎರಡು ಕಪ್ ನೀರು ಹಾಕಿಬಿಟ್ಟು ಒಂದು ರಿಂಗ್ ಇಟ್ಟಿದ್ದೀನಿ. ಅದ್ರ ಮೇಲೆ ಇದಕ್ಕೆ ಹಿಟ್ಟು ಹಾಕಿಬಿಟ್ಟು ಇಟ್ಟು 20 ನಿಮಿಷ ಬೇಯಿಸ್ಬೇಕು. ಈಗ ಈ ಥರ ಇದು ಇಡ್ಲಿ ಹಿಟ್ಟು.
ಗ್ಯಾಪಲ್ಲಿ ಹಾಕಬೇಕು. ಈಗ ಇದನ್ನು 20 ನಿಮಿಷ ಬೇಯಿಸ್ಬೇಕು. ಅಲ್ಲಿ ನಾನು 20 ನಿಮಿಷ ಬೇಯಿಸಿಟ್ಟಿದ್ದೀನಿ. ಇದಕ್ಕೆ ಸಾಂಬಾರ್ ಮತ್ತು ಚಟ್ನಿ ಜೊತೆಯಲ್ಲಿ ತಿನ್ಬೋದು. ಹೆಸರು ಬೇಳೆ ಸಾಂಬಾರ್, ಹೆಸರು ಕಾಳು ಸಾಂಬಾರ್ ಮಾಡಿದ್ದೀನಿ. ಹೆಸರು ಕಾಳು, ಕ್ಯಾಪ್ಸಿಕಮ್ ಮತ್ತು ಆಲೂಗಡ್ಡೆ ಸಾಂಬಾರ್ ಮತ್ತು ಚಟ್ನಿ ಮತ್ತು ಈ ಥರ ಅದು ಬಿಡಿಸ್ಬೇಕು. ಹೀಗೆ ಕೊಟ್ಟೆ ತೆಗೆದು ಫಸ್ಟ್ ಕಡ್ಡಿ ತೆಗಿಬೇಕು. ಕಡ್ಡಿಗಳು ನಾವು ಚುಚ್ಚಿರ್ತೀವಿ ಅದು ತೆಗಿಬೇಕು. ಕಡ್ಡಿ ಬಾಯಿಗೆ ಹೋಗಬಾರ್ದು, ಈ ಥರ ಬಿಡಿಸ್ಬೇಕು. ಈ ಥರ ಇಲ್ಲಿ ಒಂದಿದೆ. ಈಗ ಕೊಟ್ಟೆ ಕಡುಬು, ಜ್ಯಾಕ್ ಫ್ರೂಟ್ ಕೊಟ್ಟೆ ಕಡುಬು ರೆಡಿ ಆಗಿದೆ. ವೀಕ್ಷಕರೇ, ನೀವು ಮಾಡಿ, ತುಂಬ ಈಸಿ ಇದೆ. ಇಡ್ಲಿ ಇಟ್ಟೆ ಅದು ಮೊದಲು ಚೆನ್ನಾಗಿ ಎಲೆಗಳು ತೊಳಿಬೇಕು, ಆಮೇಲೆ ಮಾಡಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.